ಈಗ ನಮ್ಮೊಂದಿಗಿದ್ದಾರೆ ಸಚಿವ ಆರ್ ಅಶೋಕ್ ಅವರು. ಅಶೋಕ್ ಅವರೇ, ಇವತ್ತಷ್ಟೇ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರವನ್ನು ತಿರಸ್ಕಾರ ಮಾಡೋದಕ್ಕೋಸ್ಕರನೇ ಮುಖ್ಯಮಂತ್ರಿ ಕಚೇರಿಯನ್ನು ಬಿ ಜೆ ಪಿಯವರು ದುರುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಅನ್ನುವಂಥ ನೇರ ಆರೋಪ ಮಾಡ್ಯಾರೆ. ಡಿ ಕೆ ಶಿವಕುಮಾರ್ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ, ಅವರು ಕೂಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿ 50 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಮೋಸ್ಟ್ಲಿ ಅವರಿಗೆ ಹಳೆಯ ಅನುಭವ ಇರ್ಬೋದು. ಹಿಂದೆ ಈ ಥರ ಎಲೆಕ್ಷನ್ ಕಮಿಷನ್ನ ದುರುಪಯೋಗ ಮಾಡ್ಕೊಳೋ ಅಂತ ಷಡ್ಯಂತ್ರ ಅವರು ಮಾಡಿರ್ಬೋದು. ಅದಕ್ಕೆ ಅವರಿಗೆ ಭಯ, ಇವರೇನಾರ ಮಾಡ್ತಾರಂತ. ಆದರೆ ಬಿ ಜೆ ಪಿಯವರು ನಾವು ಆ ಥರದ್ದು ಯಾವುದೇ ಕೆಲಸವನ್ನು ಮಾಡಲ್ಲ. ಇವತ್ತು ಏನು ಅವರು ಎಲೆಕ್ಷನ್ ಅಧಿಕಾರಿಗಳ ಮೇಲೆ ಅವರಿಗೆ ಫೋನ್ ಬಂದಿತ್ತು, ಸಿ ಎಮ್ ಆಫೀಸಿಂದ ಒತ್ತಡ ಹಾಕಿದ್ರು, ಈ ಥರದ್ದೆಲ್ಲ ಹೇಳಿಕೆಯನ್ನು ನನಗೆ ದಾಖಲೆ ಸಮೇತ ಹೇಳ್ತೀನಿ. ಫಸ್ಟು ದಾಖಲೆ ರಹಿತ ಅಂತ ಹೇಳಿದ್ದಾರೆ, ಆಮೇಲೆ ದಾಖಲೆ ಸಮೇತ ಅಂತ ಹೇಳಿದ್ದಾರೆ. ಅದರಿಂದ ದಯವಿಟ್ಟು ಅವರು ರಾಜ್ಯದ ಜನಗಳ ಮುಂದೆ ಆ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು. ಸುಮ್ಮನೆ ಇಟ್ ಅಂಡ್ ರನ್ ಕೇಸ್ ಮಾಡೋದು ಡಿ ಕೆ ಶಿವಕುಮಾರ್ ಅವರ ಚಟ. ನಿಜವಾಗ ನಿಮ್ಮ ಹತ್ರ ದಾಖಲೆ ಇದ್ದರೆ ನಾವು ಚಾಲೆಂಜ್ ಕೊಡ್ತಾ ಇದ್ದೀರಿ ಅವರಿಗೆ, ಬಿ ಜೆ ಪಿ ಕಾಂಗ್ರೆಸ್ಗೆ ಚಾಲೆಂಜ್ ಕೊಡ್. ನಿಮ್ಮ ಹತ್ರ ದಾಖಲೆ ಇದ್ದರೆ, ಸಿ ಎಮ್ ಆಫೀಸಿಂದ ಏನೇನು ಅವ್ರಿಗೆ ಫೋನ್ ಬಂದಿತ್ತು ಅಂತಲ್ಲ, ಆ ಫೋನ್ ಬಂದಿರೋ ದಾಖಲೆ ಇದ್ದರೆ ದಯವಿಟ್ಟು ಇಮಿಡಿಯೇಟಾಗಿ ಬಿಡುಗಡೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನರ್ ಇವ್ರ ಮೇಲೆ ಸುಮೋಟೋ ಕೇಸನ್ನು ದಾಖಲೆ ಮಾಡಬೇಕು. ಯಾಕೆಂದರೆ ಎಲೆಕ್ಷನ್ ಆಫೀಸರ್ಸ್ ಮೇಲೆಲ್ಲ ಅಲಿಗೇಷನ್ ಮಾಡಿದ್ದಾರೆ, ಒತ್ತಡಕ್ಕೆ ಬಲಿಯಾಗಿದ್ದಾರೆ, ಒತ್ತಡ ಫೋನ್ಗಳು ಬರ್ತಾ ಇದ್ದಾರೆ, ರಿಸೀವ್ ಮಾಡ್ತಾ ಇದ್ದಾರೆ. ಈ ಥರ ಎಲೆಕ್ಷನ್ ಆಫೀಸರ್ ಮೇಲೇ ಆಪಾದನೆ ಮಾಡಿರೋದ್ರಿಂದ ಕೂಡಲೇ ಎಲೆಕ್ಷನ್ ಅಧಿಕಾರಿಗಳೇನಿದ್ದಾರೆ, ಚುನಾವಣಾ ಅಧಿಕಾರಿಗಳೇನಿದ್ದಾರೆ, ಅವರು ಸುಮೋಟೋ ಇವ್ರ ಮೇಲೆ ಕೇಸನ್ನು ದಾಖಲೆ ಮಾಡಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೀನಿ. ಜೊತೆಗೆ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ನಾಮಪತ್ರದ ಒಂದು ದಾಖಲಾತಿಗಳೇನಿದೆ ಅದು ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಸಿಗುವಂಥದ್ದು. 5,000ಕ್ಕೂ ಹೆಚ್ಚು ಬಾರಿ ಅದನ್ನು ಡೌನ್ಲೋಡ್ ಮಾಡಲಾಗಿದೆ. ಅದನ್ನು ಡೌನ್ಲೋಡ್ ಮಾಡಿಸಿರುವಂಥದ್ದು ಬಿ ಜೆ ಪಿಯವರು, ಅದರಲ್ಲೂ ಕೂಡ ಬಿ ಜೆ ಪಿಯ ಲೀಗಲ್ ಸೆಲ್ಲಿಂದಲೇ ಅದನ್ನು ಡೌನ್ಲೋಡ್ ಮಾಡಿಸ್ಕೊಂಡು ಪಾಯಿಂಟ್ ಟು ಪಾಯಿಂಟ್ ಅದರಲ್ಲಿ ಏನು ಲೋಪದೋಷಗಳಿವೆ ಪತ್ತೆ ಹಚ್ಚಿ ಆಕ್ಷೇಪಣೆ ಸಲ್ಲಿಸಿ ತಿರಸ್ಕಾರ ಮಾಡೋದಕ್ಕೆ ಷಡ್ಯಂತ್ರ ಮಾಡಿದ್ರು ಅನ್ನೋದು ಅವ್ರ ನೇರ ಆರೋಪ. ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯ ಮೇಲೆ ಆಪಾದನೆ ಮಾಡೋದ್ರ ಬದಲಾಗಿ ಅವ್ರ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ಎಷ್ಟು ಕಡೆ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ನೋಡ್ಕೊಳ್ಳಿ. ಸಿದ್ದರಾಮಯ್ಯನವರು ಎಷ್ಟು ಡೌನ್ಲೋಡ್ ಮಾಡಿದ್ದಾರೆ, ಪರಮೇಶ್ವರ್ ಎಷ್ಟು ಮಾಡಿದ್ದಾರೆ, ಎಂ ಬಿ ಪಾಟೀಲ್ ಎಷ್ಟು ಮಾಡಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ ಅವರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಬೇಕಾತತೆ ಇದು ಅಂತೇಳಿ ರೆಕಾರ್ಡ್ಗೆ ಹಾಕೋಣಕ್ಕೆ ಮಾಡಿದ್ದಾರೆ. ನಾಳೆ ಏನಾರು ಇವರು ಹೈಕಮಾಂಡ್ ಹತ್ರ ಹೋದರೆ ಹೈಕಮಾಂಡಿಗೆ ತೋರ್ಸೋಕ್ಕೆ ಅಷ್ಟೂ ಇದರಲ್ಲಿ 90% ದಾಖಲೆಗಳನ್ನು ಡೌನ್ಲೋಡ್ ಮಾಡ್ಕೊಂಡಿರೋದು ಕಾಂಗ್ರೆಸ್ಸವರೇ, ನಾವಲ್ಲ ಬಿ ಜೆ ಪಿಯವ್ರು. ನಮಗೇನು ಒಂದು ದಾಖಲೆ ಸಾಕು, ಅವ್ರ ಅಫಿಡವಿಟ್ ಏನಿದೆ ಸರಿ ಇಲ್ಲ ಅಂತ ಹೇಳೋಕ್ಕೆ ಒಂದು ದಾಖಲೆ ಸಾಕು. ಉಳಿದಿದ್ದೆಲ್ಲ ಪ್ರಿಕಾಷನರಿ ಮೆಷರ್ಸು ಕಾಂಗ್ರೆಸ್ಸವ್ರು, ಮುಂದೆ ಅವಕಾಶ ಬೇಕಾತತೆ ಬರ್ತೈತೆ ಅಂತೇಳಿ ಅವರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಬೇಕಾದ್ರೆ ತನಿಖೆ ಕೊಟ್ಕೊಳ್ಳಿ ಕಾಂಗ್ರೆಸ್ ಅವರು. ಜೊತೆಗೆ ಡಿ ಕೆ ಸುರೇಶ್ ಅವ್ರನ್ನ, ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಬ್ಬರೂ ಕೂಡ ನಾಮಪತ್ರವನ್ನು ಏಕಕಾಲಕ್ಕೆ ಸಲ್ಲಿಸಿದರು. ಈಗ ಒಬ್ಬರು ವಾಪಸ್ ತೊಗೋಬೇಕಾಗತ್ತೆ. ಆದರೆ ಅಣ್ಣ ತಮ್ಮ ಇಬ್ಬರೂ ಕೂಡ ಕಣಕ್ಕಿಳಿದ್ರಿಂದ ಅಶೋಕ್ ಅವರೇನಾದ್ರು ಗೊಂದಲಕ್ಕೊಳಗಾದ್ರ ಅಂತ ನೋಡ್ರಿ. ನಾನು ಬಿ ಜೆ ಪಿ ಪಾರ್ಟಿಯ ಶಿಸ್ತಿನ ಸಿಪಾಯಿ, 40 ವರ್ಷದಿಂದ ನಾನು ಒಂದೇ ಪಾರ್ಟಿಯಲ್ಲಿ ಇದ್ದೀನಿ, ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 6 ಎಲೆಕ್ಷನನ್ನು ಗೆದ್ದಿದ್ದೀನಿ. ಮತ್ತು ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದೀನಿ. ಇಡೀ ಕುಟುಂಬ ನಾವು ಜೈಲಲ್ಲಿದ್ದರು, 1 ತಿಂಗಳು 3 ತಿಂಗಳು ನನ್ನ ತಮ್ಮ, ಈ ಥರದ್ದೆಲ್ಲ ಪರಂಪರೆ ಇರುವಂಥವನು ನಾನು. ಈ ಥರ ಏನು ಇವರ ರೋಪ್ಗಳಿಗೆ, ಈ ಥರ ಧಮಕಿಗಳಿಗೆ ಬಿ ಜೆ ಪಿ ಯಾವತ್ತೂ ಬೆದರಲ್ಲ. ನಮ್ಮ ಹಿಂದೆ ನರೇಂದ್ರ ಮೋದಿ ಇದ್ದಾರೆ, ಅವ್ರ ಹಿಂದೆ ರಾಹುಲ್ ಗಾಂಧಿ ಇದ್ದಾರೆ. ಯಾರು ಪವರ್ಫುಲ್ಲು ಅಂತ ಅವರೇ ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ನ್ಯಾಯಯುತವಾಗಿ ಫೈಟ್ ಮಾಡ್ತಿರೋ ಹೊರತು ಯಾವುದೇ ರೀತಿ ಧಮಕಿ ಹಾಕೋದು ಹಿಂಬಾಗಿಲಿನಿಂದ ಪ್ರಯತ್ನವನ್ನು ಯಾವುದೇ ಮಾಡಲ್ಲ. ನನಗೇನು ಅವ್ರ ಬಗ್ಗೆ ವೈಯಕ್ತಿಕ ಏನು ದ್ವೇಷ ಇಲ್ಲ, ನನಗೇನು ಅವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ. ಪಾರ್ಟಿ ನನಗೆ ಪಾರ್ಟಿ ಶಿಸ್ತಿನ ಸಿಪಾಯಿಗೆ ಪಾರ್ಟಿ ಹೇಳಿದ ಆದೇಶವನ್ನು ನಾನು ಮಾಡ್ತಾಯಿದ್ದೀನಿ. ಜೊತೆಗೆ ನಾಮಪತ್ರಕ್ಕೆ ಆಕ್ಷೇಪಣೆ ಸಲ್ಲಿಸಿದಂಥ ವಿಷಯ ಡಿ ಕೆ ಶಿವಕುಮಾರ್ ಅವರ ಉದ್ದೇಶಪೂರ್ವಕವಾಗಿಯೇ, ಅಂದರೆ ಇಡೀ ನಿಮ್ಮ ಲೀಗಲ್ ಸೆಲ್ ಕನಕಪುರದಲ್ಲಿತ್ತು, ಅವರೇ ಮಾಡಿರೋದು ಷಡ್ಯಂತ್ರ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ನಿಜ ನಾವು ಮಾಡಿದ್ದೀರಿ, ತಪ್ಪೇನು? ಯುದ್ಧ ರಂಗಕ್ಕೆ ಬಂದಮೇಲೆ ಯುದ್ಧದಲ್ಲಿ ನಿಂತ್ಕೊಂಡು ನೀನು ಕತ್ತಿ ಎತ್ತಬೇಡ, ಗುರಾಣಿ ಎತ್ತಬೇಡ, ನೀನು ಹಿಂಗೆ ಹೇಳಿದ್ರೆ ಏನದು? ಯುದ್ಧದಂತಲ್ಲಿ ಎಲ್ಲ ಥರದ ಫೈಟ್ಗಳನ್ನು ನಾವು ಮಾಡಬೇಕು. ಯಾಕಂದರೆ ಅವ್ರ ಮೇಲೆ ಈಗಾಗಲೇ ಏನು
ತನಿಖೆಗಳು ಇದೆ, ಅದರದ್ದು ಪ್ರತಿಯೂ ಕೂಡ ಅವ್ರು ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು ಕೂಡ ನಾವು ಅದರಲ್ಲಿ ಹೇಳಿದ್ದೀರ. ಅದನ್ನು ಕೂಡ ಒಟ್ಟಾರೆ ನಾವು ಏನು ಫೈಟ್ ಮಾಡಬೇಕು, ಫೈಟ್ ಮಾಡ್ತೀರಿ, ಇದೇನು ಸುಮ್ಮನೆ ಚುನಾವಣೆ ಅನ್ನೋದೇನು ಸುಮ್ಮನೆ ಹಂಗೆ ಈಸಿ ಗೋಲ್ ಅಲ್ಲ. ನಮ್ಮಲ್ಲೂ ಗೋಲ್ ಕೀಪರ್ ಇದ್ದಾರೆ, ನಮ್ಮಲ್ಲೂ ಪ್ಲೇಯರ್ಸ್ ಇದ್ದಾರೆ. ಅದರಿಂದ ಈ ಚುನಾವಣೆನೇ ಚುನಾವಣೆನೇ ಯುದ್ಧನೇ, ಯುದ್ಧರಂಗದಲ್ಲಿ ಬಂದಮೇಲೆ ನೀವು ಇದನ್ನೆಲ್ಲ ಫೇಸ್ ಮಾಡ್ಬೋದು. ನನಗೂ ಅಬ್ಜೆಕ್ಷನ್ ಹಾಕಿದ್ದಾರೆ ಅವರು, ಅದನ್ನು ಮಾತ್ರ ಹೇಳಲ್ಲ ಅವರು. ಅವ್ರ ಲಾಯರು ನಮ್ಮ ಅಪ್ಲಿಕೇಶನ್ಗೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಅವ್ರಿಗೆ ಅಶೋಕರು ಎರಡು ಪ್ರತಿಗಳನ್ನು ಡಬಲ್ ಡಬಲ್ ಹಾಕ್ಬಿಟ್ಟಿದ್ದಾರೆ ಅಂತ ಹಾಕಿದ್ದಾರೆ ನನ್ನ ಮೇಲೆ ಅಬ್ಜೆಕ್ಷನ್. ಪ್ರತಿಗಳನ್ನು ನಾನು ಕೊಟ್ಟಿದ್ದೀನಲ್ಲ, ಅದು ಎರಡೆರಡು ಕಡೆ ಇದೆ ಅಪಿಯರು, ಯಾಕೆ ಎರಡು ಕಡೆ ಇದೆ ಅಂತ ಹಾಕಿದ್ದಾರೆ ಅಂದರೆ ಅದೂ ಅಬ್ಜೆಕ್ಷನ್ ಮಾಡಿದ್ದಾರೆ ನನ್ನ ಮೇಲೆ. ಅದರಿಂದ ಅವರೇನು ಸುಮ್ಮನೆ ಕೂತಿಲ್ಲ, ಅವರು ನನ್ನ ಮೇಲೆ ಮಾಡಿದ್ದಾರೆ, ನಾವು ಅವ್ರ ಮೇಲೆ ಮಾಡಿದ್ದೀರಿ. ಇದು ಯುದ್ಧ, ಯುದ್ಧದಲ್ಲಿ ಅವೆಲ್ಲ ಕಾಮನ್ನು ಫೇಸ್ ಮಾಡಬೇಕಷ್ಟೇ. ನಾವು ಬಿ ಜೆ ಪಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕನಕಪುರದಲ್ಲಿ ನರೇಂದ್ರ ಮೋದಿ ಅಶೋಕ್ ಅವರ ಆಡಳಿತ ಬರಬೇಕು ಕನಕಪುರ ಅಂತ ನಾವು ಹೋರಾಟ ಮಾಡ್ತಾಯಿದ್ದೀರಿ. ಅವರು ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಬರಬೇಕು ಅಂತ ಅವರು ಹೋರಾಟ ಮಾಡೋದು, ಜನ ತೀರ್ಮಾನ ಮಾಡ್ತಾರೆ. ಕೊನೆಯದಾಗಿ ಶೋಭಾ ಕರಂದ್ಲಾಜೆ ಅವರ ಮೇಲೆ ಇನ್ನೊಂದು ಆರೋಪ ಮಾಡ್ತಾರೆ. ಯಡಿಯೂರಪ್ಪನವ್ರನ್ನ ಮುಗಿಸೋದಕ್ಕೆ ಶೋಭಾ ಕರಂದ್ಲಾಜೆ ಅವರು ಮತ್ತೊಬ್ಬರು ಹೆಸರು ಹೇಳೋದಿಲ್ಲ, ಮತ್ತೊಬ್ಬರು ಚುನಾವಣೆ ಆಗ್ತಿದ್ದಂಗೆ ಯಡಿಯೂರಪ್ಪನವ್ರನ್ನ ಮುಗಿಸ್ತಾರೆ ಯಡಿಯೂರಪ್ಪನವ್ರನ್ನ. ಫಸ್ಟು ಡಿ ಕೆ ಶಿವಕುಮಾರ್ ಮುಗಿಸೋಕ್ಕೆ ಸಿದ್ದರಾಮಯ್ಯನವ್ರು ಏನೇನು ಪ್ಲ್ಯಾನ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಹಿಂದೆ ಪರಮೇಶ್ವರನನ್ನ ಮುಗಿಸ್ತರು, ಅಲ್ಲಿ ಕೋಲಾರದಲ್ಲಿ ಕೆ ಮುನಿಯಪ್ಪನ ಮುಗಿಸ್ತರು, ಹಂಗೆ ಇವ್ರು ಮುಗಿಸೋಕ್ಕೆ ಸಿದ್ದರಾಮಯ್ಯನವ್ರು ಏನೇನು ಎಲ್ಲ ರೆಡಿ ಮಾಡ್ಕೊಂಡು ಅವಾಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಲಿ, ನಮ್ಮ ಪಾರ್ಟಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಶೋಭಾ ಅವ್ರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ನಾವೆಲ್ಲ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನರೇಂದ್ರ ಮೋದಿ ನೇತೃತ್ವ ಏನಿದೆಯೋ ಅದನ್ನು ಒಪ್ಕೊಳ್ಳೋಂಥವ್ರು ನಾವು. ಅವ್ರಿಗೆ ಯಾರೂ ಇಲ್ಲ, ಈಗ ಕೇಂದ್ರದಲ್ಲಿ ನಾಯಕರೇ ಇಲ್ಲದಂಥ ಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಅದರಿಂದ ಸುಮ್ಮನೆ ಇಟ್ ಅಂಡ್ ರನ್ ಕೇಸ್ ಬೇಡ ಅವ್ರದ್ದು. ಜೊತೆಗೆ ಲಿಂಗಾಯತರ ಅಣೆಕಟ್ಟೆ ಒಡೆದೋಗಿದೆ, ಕೆರೆಕಟ್ಟೆಗಳೆಲ್ಲ ಕಾಂಗ್ರೆಸ್ ಕಡೆಗೆ ಹರಿದು ಬರ್ತಾ ಇದೆ, ಲಿಂಗಾಯತ ನಾಯಕರೇ ಇಲ್ಲ ಇನ್ನು ಬಿ ಜೆ ಪಿನಲ್ಲಿ, ಆರೋಪ ಡಿ ಕೆ ಶಿವಕುಮಾರ್ ಅವ್ರದ್ದು. ಅವರು ಕೆರೆಕಟ್ಟೆ ಒಡೆದೋಗಿದೆ ಅಂದರೆ ನಮ್ಮಲ್ಲಿ ಕೆರೆಕಟ್ಟೆ ಇತ್ತು, ಕಟ್ಟೆ ಇತ್ತು, ಒಡೆದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಕಟ್ಟೆನೇ ಇಲ್ಲಲ್ಲ, ಕೇಳನ್ ಯಾವನವನೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಲೀಡ್ರ್ಗಳಿದ್ದಾರೆ, ಎಲ್ಲ ಬೇಲು ಜೈಲಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಅದು ಕಟ್ಟೆನೇ ಇಲ್ದಿದ್ದ ಪಾರ್ಟಿ ನಮ್ಮ ಬಗ್ಗೆ ಕಟ್ಟೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ ಅವರು, ಅರ್ಥನೇ ಇಲ್ಲ ಅದಕ್ಕೆ. ಇದು ಆರ್ ಅಶೋಕ್ ಅವ್ರ ಮಾತು. ನಿಜ, ಕಾಂಗ್ರೆಸ್ ಪಕ್ಷದಲ್ಲಿ ಅಣೆಕಟ್ಟೆ ಅಲ್ಲ, ಕಟ್ಟೆಯೇ ಇಲ್ಲ, ನಾಯಕತ್ವವೇ ಇಲ್ಲದೆ ಇರುವಂಥ ಪಕ್ಷ ಅನ್ನುವಂಥ ನೇರವಾದಂಥ ಮಾತನ್ನು ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಬಿ ಎ ಅರುಣ್, ಪವರ್ ಟಿವಿ, ಬೆಂಗಳೂರು.